ದೀಪಾವಳಿ ಹಬ್ಬ ಬಂತು ಅಂದರೆ ಸಾಕು, ಎಲ್ಲರ ಮನೆಗಳ ಮುಂದೆ ದೀಪಗಳು ಜಗಮಗಿಸುತ್ತಿರುತ್ತವೆ. ಆದರೆ ಇಂದಿನ ಬಹುಪಾಲು ಮಂದಿ ಟ್ರೆಂಡ್ ಫ್ಯಾಷನ್ ಅಂತ ಹೇಳಿ ಸಾಂಪ್ರದಾಯಿಕ ಮಣ್ಣಿನ ಹಣತೆಗಳನ್ನು ಬಿಟ್ಟು ರೆಡಿಮೇಡ್ ಮೇಣದ ಬತ್ತಿಗಳು ಮತ್ತು ವಿದ್ಯುತ್ ದೀಪಗಳ ಮೊರೆ ಹೋಗ್ತಿದ್ದಾರೆ. ಇದರಿಂದ ಮಣ್ಣಿನ ಹಣತೆಗಳನ್ನು ಯಾರೂ ಕೇಳದಂತಾಗಿದೆ. ಹಾಗಾಗಿ ಉದ್ಯಮವೇ ನೆಲ ಕಚ್ಚಿದೆ. ಹೌದು, ಹೀಗೆ ಕೈಯಿಂದ ಜೇಡಿ ಮಣ್ಣನ್ನು ನೀರಿನೊಂದಿಗೆ ಚೆನ್ನಾಗಿ ಹದ ಮಾಡಿ ಅದಕ್ಕೆ ಕೈಯಿಂದಲೇ ಅಚ್ಚಿನಲ್ಲಿ ಅದಕ್ಕೆ ಒಂದು ರೂಪವನ್ನು ಕೊಡುತ್ತಿರುವುದನ್ನು ನೋಡಿದರೆ ಯಾರಿಗಾದರೂ ಒಂದು ದೀಪದ ತಯಾರಿ ಇಷ್ಟು ಕಷ್ಟನಾ ಅಂತ ಅನ್ನಿಸದೇ ಇರೋದಿಲ್ಲ. ನಮ್ಮ ಆಚಾರವನ್ನು ಕೈ ಬಿಡಬಾರದು ಅಂತ ಎಷ್ಟೇ ಕಷ್ಟವಾದರೂ ಸಹ ಇಂದಿಗೂ ಮುಂದುವರೆಸಿಕೊಳ್ಳುತ್ತಾ ಬರುತ್ತಿದ್ದಾರೆ. ಆದರೆ ಈ ಸಣ್ಣ ಉದ್ಯಮಕ್ಕೆ ಸರಿಯಾದ ಮಾರುಕಟ್ಟೆ ಸೌಲಭ್ಯವಿಲ್ಲದೆ ನಶಿಸುವ ಹಂತಕ್ಕೆ ತಲುಪುತ್ತಿರುವುದಂತೂ ಸತ್ಯ. ಮಣ್ಣಿನ ದೀಪಗಳಿಂದ ದೇವರ ಬಳಿ ಇಟ್ಟು ಬೆಳಗಿಸಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥಿಸಿದರೆ ದೇವರು ಇಷ್ಟಾರ್ಥವನ್ನು ಈಡೇರಿಸುತ್ತಾನೆ ಎಂಬ ನಂಬಿಕೆ ಇದೆ. ಮನೆ ಬಾಗಿಲಿನ ಹೊಸ್ತಿಲಿನಲ್ಲಿ ದೀಪ ಬೆಳಗಿಸಿ ಹೊಸ್ತಿಲಿಗೆ ಪೂಜೆ ಸಲ್ಲಿಸಿದರೆ ಆ ಮನೆಯಲ್ಲಿ ಲಕ್ಷ್ಮಿ ಬಂದು ನೆಲೆಸುತ್ತಾಳೆಂದು ಹಿರಿಯರು ಹೇಳುತ್ತಾರೆ. ಆದರೆ ಇಂದು ಇದನ್ನೆಲ್ಲ ಮರೆತಿರುವ ಇಂದಿನ ಪೀಳಿಗೆಯ ಬಹುಪಾಲು ಮಂದಿ ದೀಪ ಹಚ್ಚಬೇಕು ಅಂದರೆ ದೀಪಕ್ಕೆ ಎಣ್ಣೆ ಖರ್ಚಾಗುತ್ತೆ, ಎಣ್ಣೆ ಸೋರುತ್ತೆ ಅಂತ ಅದು ಇದು ಸಬೂಬು ಹೇಳಿ ವಿದ್ಯುತ್ ದೀಪಗಳು ಮತ್ತು ಮೇಣದ ಬತ್ತಿಗಳ ಮೊರೆ ಹೋಗ್ತಿದ್ದಾರೆ. ಸರ್, ನಮ್ಮದು ಚಿಕ್ಕನಹಳ್ಳಿ ಕುಂಬಾರರು. ಕಾಲದಿಂದ ಪೂರು ಜನ ಇದ್ದಾಗಿಂದನೂ ಅಣತೆ ಮಾಡ್ತಾಯಿದ್ರು, ಮಡಿಕೆ ಮಾಡ್ತಾಯಿದ್ರು. ಅದರಲ್ಲಿ ಮಡಿಕೆಯಲ್ಲಿ ಅರಿವೆಯಲ್ಲಿ ಬಳಸ್ತಾ ಇದ್ದಾಗ ಯಾವ ಕಾಯಿಲೆನೂ ಇರಲಿಲ್ಲ, ಯಾವ ರೋಗಗಳು ಇರಲಿಲ್ಲ. ಇವಾಗ ಬಿ ಪಿ, ಸುಗರ್, ಥೈರಾಯ್ಡು ಎಲ್ಲ ಬಂದೈತೆ. ಆದ್ರೂ ಜನರ ಹತ್ರ ಇದಿಲ್ಲ. ನಾವು ಮಣ್ಣಿನ ದೀಪ ಇಷ್ಟು ವಯಸ್ಸಾದ್ರೂ ಬಿಡಬಾರ್ದು ಅಂತ ಮಾಡ್ತಾಯಿದ್ದೀವಿ. ನಾವು ಮಣ್ಣಿನ ದೀಪ ಬಿಟ್ಟುಬಿಟ್ಟು ಈ ಪಟಾಕಿಗಳಿಗೆ ಲಕ್ಷಾಂತರ ರೂಪಾಯಿ ಕೊಟ್ಟು ಪಟಾಕಿಗಳು ಹೊಡಿತಾರೆ. ಮಣ್ಣಿನ ದೀಪ ಮನೆಗಳ ಹತ್ರ ನಾವು ಸಂಪ್ರದಾಯ ಅಂದ್ರೂ ಸಂಪ್ರದಾಯ ಅಂತ ನಾವು ಹೋದ್ರೂ ಅವರು ತಗೊಳಕ್ಕೆ ಹಿಂದಕ್ಕೆ ಬೀಳ್ತಾರೆ. ಪಟಾಕಿಗಳದು ಆಮೇಲೆ ಮೈಂಡ್ ಬತ್ತಿದು ದೀಪ ಹಚ್ತಾರೆ. ಅದೆಲ್ಲ ಸಂಪ್ರದಾಯ ಇಲ್ಲ. ಕಾಲದಿಂದ ಬಂದಿರೋದು ಮಣ್ಣಿನ ದೀಪ. ಆ ಮಣ್ಣಿನ ದೀಪನೇ ಹಚ್ಚಿದ್ರೆ ಆವಾಗಿನ ಕಾಲದಾಗ ಯಾವ ಇಂಜೆಕ್ಷನ್ ಇಲ್ಲ, ಒಂದು ಮಾತ್ರೆ ಇಲ್ಲ, ಏನಿಲ್ಲ. ಆಯುರ್ವೇದಿ ಮೆಡಿಸಿನ್ಗಳಾಗಿನೇ ಮೇಲ್ ಮಾಡಿಕೊಂಡು ಏನೋ ಜನಗಳು ಚೆನ್ನಾಗಿರ್ತಿದ್ರು. ಇವಾಗ ಹುಟ್ಟ ಮುಗುಕ್ತಾಗಿಂದನು ಕಾಯಿಲೆಗಳು ಬಂದಿದ್ದರು. ಏನೋ ಒಂದು ಸಂಪ್ರದಾಯ ಇಲ್ಲದೆ ಒಂದು ಮಣ್ಣಿನ ದೀಪ ಹಚ್ಚೋಣ, ನಮ್ಮ ಕಷ್ಟಗಳು ಪರಿಹಾರ ಮಾಡ್ಕೊಳ್ಳೋಣ. ಎಲ್ಲ ಅಪ್ಸಿಯಲ್ಸಿ ಆಗಲಿ ಪಾಪ, ಗುರು ಜನ ಇದ್ದಂಗೇನು ಬೇಡ, ಅಪ್ಸಿಯಲ್ ಥರನೇ ಇರಲಿ. ಆದರೂ ಒಂದು ಮಣ್ಣಿನ ದೀಪ ಆದರೂ ತಗೊಂಡು ನಾವು ದೇವ್ರು ಹಚ್ಚೋಣ ಭಕ್ತಿಯಿಂದ, ನಮ್ಮ ಕಷ್ಟ ಪರಿಹಾರ ಆಗಲಿ ಅಂತ ಬೇಡ್ಕೊಳ್ಳೋಣ ಅನ್ನಲ್ಲ. ಜಾಸ್ತಿ ತಿಂಗ ದೀಪದ ತರೋದು, ತಿಂಗಾಣಿ ದೀಪ ತರೋದು, ಅವನ್ನೆಲ್ಲ ಹಚ್ತಾರೆ, ಅವನ್ನೆಲ್ಲ ಮಾಡ್ತಾರೆ. ಕೇವಲ ನಾವು ಇಷ್ಟು ವಯಸ್ಸಾದ್ರೂ ಮಣ್ಣಿನ ದೀಪ ಮಾಡಬೇಕು, ನಮ್ಮ ಕಷ್ಟಕ್ಕೂ ಆಗುತ್ತೆ, ಅವ್ರ ಕಷ್ಟಕ್ಕೂ ಪರಿಹಾರ ಆಗುತ್ತೆ ಅಂತ ನಾವು ಅವ್ರು ಮಾಡ್ತಾಯಿದ್ದೀವಿ. ಅವರು ನಾವು ಎತ್ಕೊಂಡೋದ್ರೂ ಉದಾಸೀನ ಮಾಡ್ತಾರೆ, ನಮ್ಮ ಮಣ್ಣಿನ ದೀಪ ಬೇಡ, ನಮ್ಮ ಡಿಸೈನ್ ಬೇಕು, ನಮ್ಮ ಕಲರ್ ಹಾಕಿರ್ಬೇಕು, ಅದು ಮಾಡಬೇಕು, ಇದು ಮಾಡಬೇಕು. ಹೇಳಕ್ಕ ನಿಮ್ಮ ಹೆಸರು? 1 ಕೆಜಿನಿಂದ 1/2 ಕೆಜಿ, 1/2 ಕೆಜಿ, 100 ಗ್ರಾಮು, 50 ಗ್ರಾಮು, 20 ಗ್ರಾಮು ಅಂತೂ ಮಾಡ್ತೀವಿ. ಅಷ್ಟು ದೀಪ ಮಾಡ್ತೀವಿ ಸರ್, ನಾವು ಸ್ವಂತಾನೇ ಮಾಡೋದು. ಯಾವ್ಯಾವ ದೀಪ ಮಾಡಿದ್ಯಮ್ಮ? ಮಾಡಿದ್ದೀರಿ, ಎಲ್ಲ ಮಣ್ಣಿನ ದೀಪನೇ ಮಾಡಿದ್ದೀವಿ. ಏನೇನು ರೇಟು? ರೇಟ್ ಅಂದರೆ ಏನು, ಅವ್ರು ಕೊಡೋದು 25 ಕೊಡ ಪಟ್ಕೆ ಅಳ್ತಾರೆ. ದೊಡ್ಡ ದೀಪ ಅದು ಕೆಜಿ ದೀಪಕ್ಕೆ 100 ರೂಪಾಯಿ ಅನ್ನೋ ಪಟ್ಕೆ ಅಷ್ಟು ಗಾಸಿ ಅಂತಾರೆ. ಒಂದು ದೀಪ ಮಾಡಬೇಕು ಅಂದರೆ ನಮ್ಗೆ ರೆಟ್ಟೆನೇ ಹೋಗುತ್ತೆ. ಇಂತಹ ಮನೋಭಾವದ ಮಂದಿ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಸಾಂಪ್ರದಾಯಿಕ ದೀಪಗಳ ತಯಾರಿ ಉದ್ಯಮ ಮೂಲೆ ಗುಂಪಾಗುತ್ತಿದೆ. ಅದನ್ನು ಉಳಿಸಿ ಬೆಳೆಸುವ ಕರ್ತವ್ಯ ಯುವ ಪೀಳಿಗೆಯ ಕೈಯಲ್ಲಿದೆ. ಒಟ್ಟಿನಲ್ಲಿ ಜಗತ್ತು ಎಷ್ಟೇ ತಂತ್ರಜ್ಞಾನದಲ್ಲಿ ಮುಂದುವರೆದರೂ ಸಹ ನಮ್ಮ ಆಚಾರ ವಿಚಾರಗಳನ್ನು ಮರೆಯಬಾರದು. ನಶಿಸಿ ಹೋಗುತ್ತಿರುವ ನಮ್ಮ ಸಂಪ್ರದಾಯ ಉಳಿಸುವ ಉದ್ಯಮಗಳನ್ನು ಉಳಿಸುವಲ್ಲಿ ಸರ್ಕಾರವು ಕೈಜೋಡಿಸಬೇಕಿದೆ. ಗುಡಿ ಕೈಗಾರಿಕೆಯ ವಸ್ತುಗಳಿಗೆ ಸೂಕ್ತ ಮಾರುಕಟ್ಟೆ ಒದಗಿಸಬೇಕಾಗಿದೆ. ಇನ್ನಾದರೂ ಟ್ರೆಂಡ್ ಫ್ಯಾಷನ್ ಅಂತ ಹೇಳಿ ನಮ್ಮ ಜನ ಅಂಟಿಕೊಳ್ಳದೆ ಹಬ್ಬಗಳ ಸಂಪ್ರದಾಯಬದ್ಧ ಆಚರಣೆಗೆ ಮುಂದಾಗಲಿ. ಈ ಬೆಳಕಿನ ಹಬ್ಬ ಎಲ್ಲರ ಬಾಳಿನ ಕತ್ತಲೆಯನ್ನು ಹೋಗಲಾಡಿಸಲಿ ಎಂಬುದೇ ನಮ್ಮ ಆಶಯ. ದಿ ದೇವರಾಜ್ ಜೊತೆ ಲಕ್ಷ್ಮೀನಾರಾಯಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.